ಏನೀ ದಿನ ಈ ಒಂದು ವಿಚಾರವಾಗಿ ಕರೆದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಗೌತಮ್ ರವರನ್ನು ಬೆಂಬಲಿಸುವ ಒಂದು ವಿಚಾರದಲ್ಲಿ ಎಲ್ಲ ವಿವಿಧ ಸಂಘಟನೆಗಳ ಮುಖಂಡರು ನಾವು ಸೇರಿದ್ದೀವಿ. ಈಗಾಗಲೇ ಪ್ರಚಾರ ಎಲ್ಲ ಕಡೆಯೂ ಅತ್ಯುತ್ತಮವಾಗಿ ಎಲ್ಲ ಶಾಸಕರು ಯಾವುದೇ ಗೊಂದಲಗಳಿಲ್ಲದೆ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ನ ಬೆಂಬಲಿಸ್ತಾ ಇರೋ ಉದ್ದೇಶ ಏನಂತಂದರೆ, ಬಡಬಗ್ಗರ ಬಗ್ಗೆ ಮತ್ತು ದಿನ ದಲಿತರ ಬಗ್ಗೆ ಎಲ್ಲರನ್ನೂ ಸಮಾನತೆಯಿಂದ ಕಾಣುವಂಥ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲನೂ ಬೆಂಬಲ ಘೋಷಣೆ ಮಾಡಲೇಬೇಕಾಗ್ತದೆ. ಹಾಗಾಗಿ ನಾವು ಗೌತಮ್ರವರ ಒಂದು ಜಯಕ್ಕೆ ನಾವೆಲ್ಲರೂ ಪಕ್ಷವನ್ನು ಬೆಂಬಲಿಸಿ ನಾವೂ ಪ್ರಚಾರ ಮಾಡ್ತಾಯಿದ್ದೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಅವರು ಬೆಂಗಳೂರಿನಿಂದ ಬಂದಿದ್ದಾರೆ, ಅವ್ರು ಹೊರಗಿನವರು ಅನ್ನೋ ಮಾತಿಲ್ಲ. ಇಲ್ಲಿ ಬೆಂಗಳೂರು 70 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಕೋಲಾರದಲ್ಲಿ ಇರ್ತಕ್ಕಂಥವರೆಲ್ಲ ಬೆಂಗಳೂರಲ್ಲಿ ಮನೆ ಮಾಡಿಕೊಂಡು ಎಲ್ಲ ಇರ್ತಕ್ಕಂಥವೆಲ್ಲ ಕಂಡಿದ್ದೀವಿ. ಇಲ್ಲಿರೋ ಶಾಸಕರು ಎಲ್ಲರೂ ಬೆಂಗಳೂರಲ್ಲೇ ಇರೋದು. ಅವ್ರಿಗೆಲ್ಲದೆ ಇರ್ತಕ್ಕಂಥದ್ದು ಗೌತಮ್ರವ್ರ ವಿಷಯದಲ್ಲಿ ಯಾಕೆ ಅವ್ರು ಬೆಂಗಳೂರಿಂದ ಇದ್ದಾರೆ, ಬೆಂಗಳೂರವರು ಅಂತ ಯಾಕೆ ಅನ್ಬೇಕು? ಈಗ ಬೇರೆ ಬೇರೆ ಒಳ್ಳೆ ಒಳ್ಳೆ ರಾಜಕಾರಣಿಗಳು ಸಹ ಬೇರೆ ರಾಜ್ಯಗಳಿಂದ ಬಂದು ಕರ್ನಾಟಕ ರಾಜ್ಯದಲ್ಲಿ MP ಚುನಾವಣೆಗಳಲ್ಲಿ ಗೆದ್ದಿರ್ತಕ್ಕಂಥ ನಿರ್ದೇಶನಗಳಿದೆ. ರಾಜ್ಯಸಭಾ ಮೆಂಬರ್ ನಮಗೆ ಸಂಬಂಧನೇ ಇರೋದಿಲ್ಲ. ಯಾವ್ಯಾವುದೋ ರಾಜ್ಯಗಳಿಂದ ಬಂದು ಇಲ್ಲಿಂದ ನಾಮ ನಿರ್ದೇಶನ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿರ್ತಕ್ಕಂಥ ವಿಷಯ. ಈ ವಿಷಯಗಳಿಗೆಲ್ಲ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನು ಈ ಪಂಚ ಗ್ಯಾರಂಟಿಗಳು? ಎಲ್ಲ ಬಡಬಗ್ಗರಿಗೂ ಜೊತೆಗೆ ಎಲ್ಲ ವರ್ಗದ ಜನರಿಗೂ, ನಾಟ್ ಓನ್ಲಿ ಕಾಂಗ್ರೆಸ್ ಅಂತಲ್ಲ, ಎಲ್ಲ ಹೆಣ್ಣುಮಕ್ಕಳಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಿರ್ತಕ್ಕಂಥ ಯೋಜನೆಗಳನ್ನ ಜಾರಿ ತಂದಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ನಮಗೆ ಸಂತೋಷಕರವಾದಂಥ ವಿಷಯ. ನಾವು ಬೆಂಬಲಿಸ್ತೀವಿ. ನಮ್ಮ ಏನು ಗೌತಮ್ರವರು ಗೆದ್ದೇ ಗೆಲ್ತಾರೆ ಅನ್ನೋದು ನಮ್ಗೆ ಆಶಾಭಾವನೆ. ಈಗ ಮಾನ್ಯ ನಮ್ಮ KH ಮುನಿಯಪ್ಪ ಸಾಹೇಬರು ಅವರ ಅಳಿಯನಿಗೆ ಟಿಕೆಟ್ ಕೇಳಿದರು. ಟಿಕೆಟ್ ಕೇಳೋವಂಥದ್ದು ಸಹಜವಾದಂಥ ಒಂದು ಬೆಳವಣಿಗೆ. ಯಾಕಂತಂದರೆ ರಾಜಕಾರಣದಲ್ಲಿ ಸೇವೆ ಮಾಡಬೇಕನ್ನೋದು ಎಲ್ರಿಗೂ ಒಂದು ಆಸೆ ಇರುತ್ತೆ. ಈಗಾಗಲೇ ಕರ್ನಾಟಕದಲ್ಲಿ 5 ಮೀಸಲು ಕ್ಷೇತ್ರಗಳಲ್ಲಿ 3 ಕಡೆ ಬಲಗೈ ಸಮುದಾಯಕ್ಕೆ ನೀಡಿರ್ತಕ್ಕಂಥ ಒಂದು ಇದರಲ್ಲಿ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಇಲ್ಲಿ ಬೇರೆಯವರಿಗೆ ಕೊಡಬೇಕು ಅನ್ನೋದು ಒಂದು ಒಕ್ಕೂರಿನ ನಿರ್ಧಾರ ಆಗಿರೋದ್ರಿಂದ ಸಣ್ಣ ಪುಟ್ಟ ಗೊಂದಲ ಇರ್ತದೆ. ಯಾರಿಗಾದ್ರೂ ಕೊಡಲೇಬೇಕಾಗ್ತದೆ. ಹಾಗಾಗಿ ಅವ್ರಿಗಲ್ದೇ ಇದ್ರು ಕೂಡ ಗೌತಮ್ರವರು KH ಮುನಿಯಪ್ಪ ಸಾಹೇಬರ ಸಂಬಂಧಿ, ಅವರು ಕೊಟ್ಟಿರೋದು KH ಮುನಿಯಪ್ಪ ಸಾಹೇಬರಿಗೆ ಏನು ಬೇಜಾರಿಲ್ಲ. ಮೇಡಮ್ ಅವರು ಸಣ್ಣ ಪುಟ್ಟ ಅವರು ಸಂಬಂಧಿಕರೋದು ಅನ್ನೋದು ಇರುತ್ತಲ್ವಾ, ಹಾಗಾಗಿ ಅವೆಲ್ಲ ಇರುತ್ತೆ, ಅದೆಲ್ಲ ಬಗೆಹರಿದಿದೆ. ಶೀಘ್ರದಲ್ಲೇ KH ಮುನಿಯಪ್ಪ ಸಾಹೇಬರು ಸಹ ಪ್ರಚಾರಕ್ಕೆ ಬರೋರಿದ್ದಾರೆ ಅವರು. ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಯಾರನ್ನು ನಾವು ಪ್ರಶ್ನೆ ಮಾಡೋಕ್ಕೂ ನಮಗಿಲ್ಲ. ಅವರವ್ರ ಇಷ್ಟ, ಯಾವ ಸರಿ ಅನಿಸುತ್ತೋ ಅದನ್ನು ಅವ್ರು ಮಾಡ್ತಾರೆ. ನಾವು ಅದ್ರ ಅವ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋಲ್ಲ. ನಮ್ಮ ಮಿತ್ರರು ಅವರು ಸೂಚನೆ ಮಾಡಿರ್ಬೋದು. ನಮಗೆ ನಮ್ಮ ಸಹಚರರು, ನಮ್ಮ ವಿವಿಧ ಸಂಘಟನೆಗಳು, ನಾವು ಕಾಂಗ್ರೆಸ್ಗೆ ಬೆಂಬಲ, ನಾವು ಜಾತ್ಯತೀತ ಮನೋಭಾವನೆ ಇರ್ತಕ್ಕಂಥ ನಾವೆಲ್ಲರೂ ಅಣ್ಣ ತಮ್ಮನಂತೆ ಬಾಳಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸ್ತಾರೋದು. ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಕ್ಯಾಂಡಿಡೇಟ್ ಕೊಟ್ಟಿದ್ರು ಕಾಂಗ್ರೆಸ್ ಒಳ್ಳೆ ವಿದ್ಯಾವಂತರು, ಅವರು ಸಿವಿಲ್ ಕಂಟ್ರಾಕ್ಟ್ ಮಾಡ್ತಾ ಸಮಾಜಮುಖಿ ಚಿಂತನೆ ಇರ್ತಕ್ಕಂಥವ್ರು. ಅವರು ಬೆಂಗಳೂರು ನಗರದಲ್ಲಿ ಏನು ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಅವ್ರ ತಂದೆ ಆದಂಥ ವಿಜಯಕುಮಾರ್ ಸಾರ್ ಅವರು ಬೆಂಗಳೂರಿನ ಮೇಯರ್ ಆಗಿರ್ತಕ್ಕಂಥವ್ರು. ಅವ್ರಿಗೆ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ, ವಿದ್ಯಾವಂತರು. ಅವರು ಗೆದ್ದರೆ ಏನಾದರೂ ಕೋಲಾರ ಜಿಲ್ಲೆಗೆ ಒಂದು ಒಳ್ಳೆ ಯೋಜನೆಗಳು ಜಾರಿ ಮಾಡಿ ಏನೋ ಕೋಲಾರ ಅಭಿವೃದ್ಧಿಗೆ ಅವರು ಸಹಕಾರ ಮಾಡ್ತಾರೋ ಅನ್ನೋ ನಿಟ್ಟಿನಲ್ಲಿ ನಾವು ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ.